ಆನೇಕಲ್ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಜಿಎಂಆರ್ ಮುನಿರಾಜು ಆಯ್ಕೆ. ಏಪ್ರಿಲ್ 24-25ರಂದು ಕನ್ನಡ ಭವನ ಉದ್ಘಾಟನೆ. ಆನೇಕಲ್ ತಾಲೂಕು ಮಟ್ಟದ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿ ದಿನಾಂಕ ಏಪ್ರಿಲ್ 24 ಮತ್ತು 25ರಂದು ಕನ್ನಡ ಭವನ ಉದ್ಘಾಟನೆ ಮತ್ತು ವಿಶೇಷವಾಗಿ ಆನೇಕಲ್ ತಾಲೂಕು ಮಟ್ಟದ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು, ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಜಿ ಮುನಿರಾಜುರವರನ್ನು ಆಯ್ಕೆಗೊಳಿಸಲಾಗಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ವಿವಿಧ ಗೋಷ್ಠಿಗಳು ಮತ್ತು ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು, ಸಾಹಿತಿಗಳು, ಬರಹಗಾರರು, ಕವಿಗಳು ಭಾಗವಹಿಸಲಿದ್ದು, ಸಕಾಲಕ್ಕೆ ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕನ್ನಡ ಸಾಹಿತ್ಯ ಪರಿಷತ್ನ ಆನೇಕಲ್ ತಾಲೂಕು ಅಧ್ಯಕ್ಷ ನವೀನ್ ಕುಮಾರ್ ಬಾಬುರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಾಹಿನಿಗಳ ಮೂಲಕ ಮತ್ತು ತಮ್ಮೆಲ್ಲರ ಮೂಲಕ ಈ ಪ್ರತಿ ಕನ್ನಡಿಗರಿಗೂ ಆನೇಕಲ್ ತಾಲೂಕಿನ ಎಲ್ಲ ಮೂಲೆ ಮೂಲೆಯಲ್ಲಿರುವಂಥ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ಕೈ ಮುಗಿದು ಬೇಡಿಕೊಳ್ತೀನಿ. ಕನ್ನಡ ಈ ಸಾರಿಯ ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರಾಗಿ ನನ್ನ ಒಂದು ವಿನಂತಿ ಅಂದರೆ ವೈಯಕ್ತಿಕ ವಿನಂತಿ ಅಂದರೆ ಎಲ್ಲ ಪಕ್ಷ ಭೇದವನ್ನು ಮರೆತು ಯಾವುದೇ ವೈಯಕ್ತಿಕ ಭೇದ ವಿಚಾರಗಳನ್ನು ಮರೆತು ಇದು ಕನ್ನಡದ ಶಕ್ತಿಯನ್ನು ಪ್ರದರ್ಶಿಸುವ ಯುಕ್ತಿಯನ್ನು ನಾವು ವ್ಯಕ್ತಪಡಿಸುವಂಥ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಸಹ ಸ್ವಇಚ್ಛೆಯಿಂದ ನಾನು ಕರೆದಿಲ್ಲ ನನಗೆ ಆಹ್ವಾನ ಪತ್ರಿಕೆ ಇಲ್ಲ ಅನ್ನೋದು ಬೇಡ. ಕನ್ನಡಿಗರಾಗಿ ತಾವೆಲ್ಲ ಸ್ವಇಚ್ಛೆಯಿಂದ ಕಾರ್ಯಕ್ರಮಕ್ಕೆ ಎರಡು ದಿನ ಬಂದು ನಿಮ್ಮ ಕಾರ್ಯಕ್ರಮ ನಮ್ಮ ಕನ್ನಡಾಂಬೆಯ ಒಂದು ಆಶೀರ್ವಾದವನ್ನು ಪಡೆಯುವಂಥ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂದ್ಬಿಟ್ಟು ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು, ಸುತ್ತ ಮತ್ತು ಶ್ರವಣ ಪತ್ರಿಕಾ ಮಾಧ್ಯಮದವರು, ಆ ತಾಲೂಕು ಕಾರ್ಯನಿರತ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳು ನೀವು ಬಂದು ಈ ಕನ್ನಡದ ಕಾರ್ಯಕ್ರಮಕ್ಕೆ ನಮ್ಮದೇ ಆದಂತಹ ಒಂದು ಕಾರ್ಯಕ್ರಮವನ್ನು ಪ್ರದರ್ಶಿಸೋಣ ಅನ್ನೋ ರೀತಿಯಲ್ಲಿ ತಾವು ಆಗಮಿಸಿದ್ದೀರಲ್ಲ, ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಅಂದದ ಚಂದದ ಗಂಧದ ಕಸ್ತೂರಿ ಕನ್ನಡದ ಸುಸಂಸ್ಕೃತ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ವಿಚಾರಧಾರೆ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂಥ ಇಲ್ಲಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಶುದ್ಧಿ ವಾಕ್ಯಗಳನ್ನು ಅಂದರೆ ನಿಮ್ಮೊಂದಿಗೆ ಹಂಚಿಕೊಂಡಂಥ ವಿಚಾರಗಳಿಗೆ ವಿದಾಯ ಹೇಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಣ ತಜ್ಞ ಜಿ ಎಂ ಆರ್ ಮುನಿರಾಜು, ಕನ್ನಡ ಸಾಹಿತ್ಯ ಪರಿಷತ್ನ ಎಂ ಆರ್ ಎಲ್ಲಪ್ಪ, ಆನಂದ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಆನೇಕಲ್ ವರದಿಗಾರರು ಆನಂದ್ ಕುಮಾರ್.